ಸ್ಮಶಾನ ಭೂಮಿಗಾಗಿ ದಲಿತ ಯುವಕನ ಮೇಲೆ ಹಲ್ಲೆ ದಲಿತ ಸಂಘಟನೆಗಳಿಂದ ತೀವ್ರಗೊಂಡ ಆಕ್ರೋಶ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಅವರಗೊಳ್ ಗ್ರಾಮದಲ್ಲಿ ಎಸ್ಸಿ ಮತ್ತು ಎಸ್ಟಿ ಸಮುದಾಯದ ಸ್ಮಶಾನ ಭೂಮಿಯನ್ನು ಅಡವೆಪ್ಪ ಅಂಕಲಿಗೆ ಅತಿಕ್ರಮಣ ಮಾಡಿದ್ದಾರೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಅವರಗೊಳ್ ಗ್ರಾಮದಲ್ಲಿ ಶನಿವಾರ ದಿನದಂದು ದಲಿತ ಮುಖಂಡರು ಸರ್ವೆ ನಂಬರ್ 23/26 ರಲ್ಲಿ ಈ ಜಾಗದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಬೋರ್ಡ್ ನಿಲ್ಲಿಸಿದ್ದರು ಈ ಬೋರ್ಡ್ ಅನ್ನು ಕಿತ್ತು ಹಾಕಿ ಓರ್ವ ವ್ಯಕ್ತಿಯ ಮೇಲೆ ಅಶೋಕ್ ಅಂಕಲಿಗೆ ಹಲ್ಲೆ ಮಾಡಿದ್ದಾರೆ ಈ ಜಾಗದ ವಿಷಯವಾಗಿ ಕೋರ್ಟ್ ನಲ್ಲಿ ಪ್ರಕರಣ ಕಾರ್ಯನಿರತವಾಗಿದೆ ಆದರೂ ಕೂಡ ಅಣ್ಣರು ಈ ಭೂಮಿಯನ್ನು ಸಾಗುವಳಿ ಮಾಡುತ್ತಿದ್ದಾರೆ 20 ಗುಂಟೆ ಈ ಜಾಗವನ್ನು ಎಸ್ಸಿ ಮತ್ತು ಎಸ್ಟಿ ಸಮುದಾಯದವರಿಗೆ ಮೀಸಲಿಟ್ಟ ಜಾಗ ಅಧಿಕಾರಿಗಳ ಗಮನಕ್ಕೂ ಈ ವಿಷಯವಾಗಿ ಇದ್ದರೂ ಕೂಡ ಈ ಕಡೆ ಗಮನ ಹರಿಸದ ಅಧಿಕಾರಿಗಳು ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿದೆ ಇಲ್ಲವಾದರೆ ಇದೇ ರೀತಿ ಧರಣಿ ಮುಂದುವರಿಸಲು ಮುಖಂಡರು ನಿರ್ಧರಿಸಿದ್ದಾರೆ ನಮ್ಮ ಹುಕ್ಕೇರಿ ತಾಲೂಕಿನ ಅವರಗೊಳ್ ಗ್ರಾಮದಲ್ಲಿ 23/26 ಅರ್ಧ ಎಕರೆ ನಮಗೆ ಸರ್ಕಾರವಾದಂತ ನಮಗೆ ಕರ್ನಾಟಕ ಸರ್ಕಾರ ಜಾಗ ಕೊಟ್ಟಿದೆ 20 ಗುಂಟೆಯನ್ನ ಅದನ್ನ ಇವಾಗ ನಾವು ಹದ್ದುಬಸ್ತು ಮಾಡ್ಕ ಬಂದಿದ್ದೀವಿ ದಲಿತರೆಲ್ಲರೂ ಕೂಡಿ ಅದಕ್ಕೆ ಅಡ್ಡಿ ಬರ್ತಾ ಇದ್ದಾರೆ ಇಲ್ಲಿ ಅಂತ ಗ್ರಾಮದ ಅಂತ ಅಶೋಕ್ ಅಂಕಲಿ ಅವರು ಮತ್ತೆ ಅಡಿವಪ್ಪ ಅಂಕಲಿಗೆ ಪ್ರಶಾಂತ್ ಅಂಕಲಿಗೆ ಇವರೆಲ್ಲ ಕೂಡಿ ದಲಿತರ ಮೇಲೆ ಹಲ್ಲೆ ಮಾಡುವುದು ಬಾಬಾ ಸರ್ ಅವಮಾನ ಮಾಡುವುದು ಮತ್ತೆ ಈ ರೀತಿ ಘಟನೆ ನಡೆಸುತ್ತಿದ್ದಾರೆ ಇವಾಗ ಒಬ್ಬ ದಲಿತ ಯುವಕನ ಮೇಲೆ ಹಲ್ಲೆ ಮಾಡಿ ರಕ್ತಬರಾಗಿ ಹೊಡೆದಿದ್ದಾರೆ ಇದು ಹುಕ್ಕೇರಿ ದಂಡಾಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ ಸರ್ ಹಲವು ಬಾರಿ ತಂದಿದ್ದೇವೆ ಅವರು ಉತ್ತರ ಅವರು ಉತ್ತರ ಇಂದು ಮಾಡುತ್ತೇವೆ ನಾಳೆ ಮಾಡ್ತೇವೆ ವರ್ಷದಿಂದ ನಡೀತಾ ಇದೆ ಇದು ಹೋರಾಟ ಇವತ್ತು ಮಾಡ್ತೇವೆ ನಾಳೆ ಮಾಡ್ತೇವೆ ಕಬ್ಬು ಹೋಗ್ಲಿ ಬರಲಿ ಅದನ್ನ ಮಾಡ್ತೀವಿ ಮತ್ತೆ ಸ್ಟೇ ಹಚ್ಚಿದ್ದಾರೆ ಈಗ ಸ್ಟೇ ಹಚ್ಚಿದ್ರೆ ಕಾನೂನು ಚೌಕಟ್ಟಿನ ಎಲ್ಲರಿಗೂ ಒಂದು ಕಾನೂನು ಅವ್ರಿಗೆ ಬೇರೆ ಕಾನೂನು ನಮ್ಗೆ ಬೇರೆ ಕಾನೂನು ದಲಿತರಿಗೆ ಅವರು ಬೆಳೆ ಮಾಡಬಹುದು ಸ್ಟೇ ಇದ್ದ ಜಮೀನಿನಲ್ಲಿ ನಾ ಸ್ಟೇ ಇದ್ದ ಜಮೀನಿನಲ್ಲಿ ಬರಬಾರದು ಇದೆಂತ ನ್ಯಾಯ ಅನ್ಯಾಯ ಇವ್ರ ನ್ಯಾಯ ವಿರುದ್ಧವಾಗಿ ಮಾತಾಡಬಾರ ಅವರು ನ್ಯಾಯ ಕೊಟ್ಟು ಮಾತಾಡ್ಲಿ ಇವ್ರ ಜಮೀನಲ್ಲಿ ಬರುತ್ತೆ ದೀಡ ಎಕರೆ ಒಂದು ಎಕರೆ 20 ಗುಂಟೆ ಅಲ್ಲಿ ಅಕ್ಕಡೆ ಹೋಗ್ಲಿ ಅವರು ನಮಗಿರುವಂತ ತಾಲೂಕ್ ಪಂಚಾಯತಿ ಇವನ ಹೆಸರು ನಿಂತಿರ ಜಾಗವನ್ನ 3 ಎಕರೆನ ಬಿಟ್ಟು ಕೊಡ್ಲಿ ಮನೆ ಕಟ್ಕೊಂಡಿದ್ದಾರೆ ಏನ್ ಬೇಕಾ ಮಾಡ್ಕೊಂಡಿದ್ದಾರೆ ನಾವೇನ್ ಕೇಳ್ತಲ್ಲ ನಮ್ ಸ್ಮಶಾನ ಬೇಕು ಅಂತ ಕೇಳ್ತಾ ಸ್ಮಶಾನ ಒಂದೇ ಬೇಕು ನಮಗೆ ಎಷ್ಟು ಹಲವು ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದೆ ಅಂದ್ರೆ ಇವತ್ತು ನಮ್ಮ ಕೊನೆಯ ಹೋರಾಟ ಇದು ಕೊನೆಯದಾಗಿ ನಮ್ಮ ಹುಕ್ಕೇರಿ ತಾಲೂಕಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಾವು ಕೊನೆಯದಾಗಿ ಏನ್ ಹೇಳಕ್ಕೆ ಇಚ್ಛಪಡ್ತೀರಿ ಆದಷ್ಟು ಬೇಗ ಬಂದು ಅಧಿಕಾರಿಗಳು ಅಂಬೇಡ್ಕರ್ ವಿರೋಧಿ ಅಂತ ಅವಮಾನ ಮಾಡಿದಂತ ಅಶೋಕ್ ಅಂಕಲಿಯರನ್ನು ಪೊಲೀಸ್ ಇಲಾಖೆಯವರು ಬಂದು ಅರೆಸ್ಟ್ ಮಾಡಬೇಕು ಅಂದು ಶಿಕ್ಷೆಯನ್ನು ನೀಡಬೇಕು ಇದು ನಮ್ಮ ಮೊದಲ ಆದ್ಯತೆ ಮತ್ತು ನಮ್ಮ ಸ್ಮಶಾನ ಭೂಮಿಯನ್ನು ಹದ್ದುಬಸ್ತು ಮಾಡಿಕೊಡಬೇಕಾಗಿ ಅಧಿಕಾರಿಗಳು ನಾವು ಕೇಳಿಕೊಳ್ಳುತ್ತೇವೆ ಪಂಚ್ ನ್ಯೂಸ್ಗಾಗಿ ಹುಕ್ಕೇರಿಯಿಂದ ಸಚಿನ್ ಕಾಂಬ್ಳೆ